परशतं विघ्नं निघ्नन्ति सततं विश्वक्सेनं तमाश्रये हरिः ओं तत्सत् श्रीगोविन्द गोविन्द गोविन्द अस्य श्रीभगवतः महापुरुषस्य विष्णोः आज्ञया प्रवर्तमानस्य अद्य ब्रह्मणः द्वितीयवराधे श्रीश्वेतवराहकल्पे वैवस्वतमन्वन्तरे अष्टाविंशतितमे कलियुगे प्रथमपादे जम्बूद्वीपे भारतवर्षे भरतखण्डे मेरोः दक्षिणे पार्श्वे अस्मिन् वर्तमाने व्यावहारिक प्रभवादि षष्टिसंवत्सराणां मध्ये श्रीशोभकर्णाम संवत्सरे दक्षिणायने वर्ष ऋतौ अधिकश्रावणमासे कृष्णपक्षे पञ्चम्यां शुभतिथौ भानुवासरयुक्तायाम् उत्तरप्रोष्ठपदानक्षत्रयुक्तायाम् श्रीविष्णुयोग श्रीविष्णुकरण शुभयोग शुभकरण एवं गुण सकलविशेषणविशिष्टायाम् अस्यां पञ्चम्यां शुभतिथौ श्रीभगवतः श्रीवासुदेवस्य दिव्याज्ञया प्रीत्यर्थं श्रीवासुदेवप्रीत्यर्थम् अस्य देवदेवस्य भगवतो वासुदेवस्य श्रीभूमिनीला गोदापद्मावती नायिका समेत श्रीश्रीनिवासस्वामिसन्निधौ अस्याः देवदेव्याः भगवत्याः श्रीपद्मावतीनायक्याः प्रीत्यर्थं राजराष्ट्राभिवृद्ध्यर्थं लोकक्षेमार्थं कल्याण उत्सवकर्मणि अस्य यजमानस्य गोत्रोद्भवस्य कल्याणोत्सवानिकि समर्पिंचुकुन्न उभयदातलु मी गोत्रं पेरु नक्षत्रं మీ శ్రీమతి యొక్క పేరు నక్షత్రము మరియు మీ పిల్లల యొక్క పేరు నక్షత్రము మనసులో స్మరించుకోవలసిందిగా కోరుచున్నాము. కళ్యాణోత్సవతికి సమర్పిత ఉభయకారర్గల్ ఉంగ గోత్రం పేరు నక్షత్రం, ఉంగ ఆత్ర అవంగళుడియ పేరు నక్షత్రం, కుళందిగళుడియ పేరు నక్షత్రం మనసుల నెనైత్తు కొళ్ళుంబడి కేట్టుకొల్గిరం. భక్తానాం క్షేమస్థైర్య వీర్యవజయ ఆయుః ఆరోగ్య ఐశ్వర్యానాం అభివృద్ధ్యర్థం ధర్మార్థ కామమోక్ష చతుర్విధ ఫలపురుషార్థ సిద్ధ్యర్థం రాజద్వారే సర్వకార్యానుకూల సిద్ధ్యర్థం అరోగ దృఢగాత్ర వజ్ర శరీరతా సిద్ధ్యర్థం శ్రీ పద్మావతి నాయికా సమేత శ్రీనివాసస్వామి పరిపూర్ణ కృపాకటాక్ష సిద్ధ్యర్థం శ్రీపాంచరాత్ర భగవచ్చాస్త్రోక్త విధానేన కళ్యాణ మహోత్సవం ఆచార్య ముఖేన కరిష్యే శ్రీ పద్మావతి ప్రియతాం
ಪ್ರಿಯತಾಂ ಭಗವತಿ ಪದ್ಮಾವತಿ ಮಂಗಳವಾದ್ಯಂ ಪದ್ಮಪ್ರಿಯೇ ಪದ್ಮಿನಿ ಪದ್ಮಹಸ್ತೇ ಪದ್ಮಾಲಯೇ ಪದ್ಮದಳಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೇ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ವ. ನಮಃ ಪದ್ಮಾವತಿ. ಪದ್ಮಾವತಿಯ ಮನವರ ಕಲ್ಯಾಣೋತ್ಸವ ಕಾರ್ಯಕ್ರಮ. ತಿರುಚಾನೂರು ಕ್ಷೇತ್ರ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ಕ್ಷೇತ್ರ, ಪುರಾಣ ಪ್ರಸಿದ್ಧಿಯನ್ನು ಪಡೆದಂತಹ ಕ್ಷೇತ್ರ. ಇಂತಹ ಕ್ಷೇತ್ರದಲ್ಲಿ ನೆಲೆಸಿದಂತಹ ತಾಯಿ ಪದ್ಮಾವತಿಯಮ್ಮನವರಿಗೂ ಹಾಗೂ ಶ್ರೀನಿವಾಸ ದೇವರಿಗೆ ಪ್ರತಿನಿತ್ಯವೂ ಕೂಡ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಪಾಂಚರಾತ್ರ ಆಗಮೋಕ್ತ ಪ್ರಕಾರವಾಗಿ ನೆರವೇರಿಸುವಂತಹದ್ದು ನಮ್ಮೆಲ್ಲರಿಗೆ ತಿಳಿದಂತಹ ವಿಷಯವೇ. ಅದರ ನೇರ ಪ್ರಸಾರವನ್ನು ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯವರು ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳುತ್ತಾರೆ. ಇಂತಹ ಸಂದರ್ಭದಲ್ಲಿ ನಾವು ಬಂಧು ಬಾಂಧವರಿಂದ ಮಿತ್ರರಿಂದ ಕೂಡಿದಂಥವರಾಗಿ ಕಾರ್ಯಕ್ರಮದಲ್ಲಿ ಭಾಗಿಗಳಾಗೋಣ. ಸ್ವಸ್ತಿ ಪುಣ್ಯಾಹ ವಾಚನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದಾರೆ. ಅದರಲ್ಲಿಯೂ ಕೂಡ ನಿರ್ವಿಘ್ನ ಪರಿಸಮಾಪ್ತಿಗಾಗಿ ವಿನಾಯಕನ ಪೂಜೆಯ ಪರ್ಯಾಯವಾಗಿ ವಿಶ್ವಕ್ಸೇನ ಆರಾಧನೆಯನ್ನು ಮಾಡತಕ್ಕಂಥದ್ದು. ವಿಶ್ವಕ್ಸೇನ ಆರಾಧನೆಯನ್ನು ಮಾಡುವುದರೊಂದಿಗೆ ಕಾರ್ಯಕ್ರಮ ಆರಂಭವಾಗ್ತಾ ಇದೆ. ಸ್ಥಳಶುದ್ಧಿ, ವಾತಾವರಣ ಶುದ್ಧಿ, ದ್ರವ್ಯ ಶುದ್ಧಿ, ಆತ್ಮಶುದ್ಧಿಗಾಗಿ ನಡೆಸತಕ್ಕಂತಹ ಕಾರ್ಯಕ್ರಮ ಸ್ವಸ್ತಿ ಪುಣ್ಯಾಹ ವಾಚನೆ. ಅದಕ್ಕೆ ಶುದ್ಧಿ ಪುಣ್ಯಾಹ ವಾಚನೆ ಎಂಬುದಾಗಿಯೂ ಕೂಡ ಕರೆಯುತ್ತಾರೆ. ಇಂತಹ ಪುಣ್ಯಾಹ ವಾಚನೆ ಕಾರ್ಯಕ್ರಮದ ನಂತರ ರಕ್ಷಾಬಂಧನ ಕಾರ್ಯಕ್ರಮ ಇರುತ್ತದೆ. ಜಗದೊಡೆಯನಿಗೆ ಬಲಗೈಗೆ ಕಂಕಣವನ್ನು ಕಟ್ತಕ್ಕಂತಹದ್ದು, ಪದ್ಮಾವತಿಯಮ್ಮನವರ ಎಡಗೈಗೆ ಕಂಕಣವನ್ನು ಕಟ್ತಕ್ಕಂತಹದ್ದು. ಅದಾದ ನಂತರ ಯಜ್ಞೋಪವೀತವನ್ನು ಶ್ರೀನಿವಾಸ ದೇವರಿಗೆ ಸಮರ್ಪಣೆ ಮಾಡ್ತಾರೆ, ಯಜ್ಞೋಪವೀತ ಧಾರಣ ಮಹೋತ್ಸವ. ಅದಾದ ನಂತರ ಸ್ವಾಮಿಗೂ ಹಾಗೂ ತಾಯಿ ಪದ್ಮಾವತಿಯಮ್ಮನವರಿಗೂ ಸೇರಿಸಿ ಉದ್ದವಾಗಿರತಕ್ಕಂತಹ ಪುಷ್ಪಮಾಲೆಯನ್ನು ಇರಿಸಿ ಆ ಪುಷ್ಪಮಾಲೆಯ ಮಧ್ಯದಲ್ಲಿ ತೆಂಗಿನಕಾಯಿಯನ್ನು ಇಟ್ಟು ಕೈಯಲ್ಲಿ ಮಂತ್ರಾಕ್ಷತೆಯನ್ನು ಹಿಡಿದು ಮಂತ್ರಗಳನ್ನು ಉಚ್ಚರಿಸುತ್ತಾ ಕನ್ಯಾದಾನ ಕಾರ್ಯಕ್ರಮವನ್ನು ನಡೆಸ್ತಕ್ಕಂಥದ್ದು. ಕ್ಷೀರದಿಂದ ಅಭಿಷೇಕವನ್ನು ಕೂಡ ಆಚರಿಸುತ್ತಾರೆ ಆ ಮಂತ್ರಾಕ್ಷತೆ ತೆಂಗಿನಕಾಯಿ. ಅದಾದ ನಂತರ ಮಂತ್ರಾಕ್ಷತೆಯನ್ನು ತಾಯಿಗೂ ಹಾಗೂ ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ. ಅಗ್ನಿ ಪ್ರತಿಷ್ಠೆ ಅನ್ನುವಂತಹ ಕಾರ್ಯಕ್ರಮ ನಡೀತಿದೆ. ಅದಾದ ನಂತರ ಅಗ್ನಿ ಪ್ರತಿಷ್ಠೆಯ ನಂತರ ಮಂಗಳಕರವಾದ ಮಾಂಗಲ್ಯ ಪೂಜೆ, ಮಾಂಗಲ್ಯ ಧಾರಣೆ, ಕರ್ಪೂರ ನಿರಾಜನ, ಅಕ್ಷತಾರೋಪಣ, ಮಾಲಾ ಪರಿವರ್ತನೆ ಇತ್ಯಾದಿ ಕಾರ್ಯಕ್ರಮಗಳನ್ನು ನಾವೆಲ್ಲರೂ ಕೂಡ ಬಹಳ ಆನಂದದಿಂದ ವೇದ ಮಂತ್ರಗಳ ಪಠಣ ಆಗ್ತಾ ಇದ್ದರೆ ಆ ವೇದ ಮಂತ್ರಗಳನ್ನು ಕೇಳುತ್ತಾ ಈ ಕೈಂಕರ್ಯಗಳನ್ನೆಲ್ಲವನ್ನು ಕೂಡ ವೀಕ್ಷಿಸಲಿದ್ದೇವೆ. ಸಕಲ ವೇದಗಳ ಆಗಮಗಳ ಅಭಿಮಾನಿನಿಯಾಗಿರ್ತಕ್ಕಂತಹ ತಾಯಿ ಪದ್ಮಾವತಿಯಮ್ಮನವರು ತಮ್ಮ ಈ ಕಲ್ಯಾಣೋತ್ಸವ ಸಂದರ್ಭದಲ್ಲಿ ವೇದ ಪಂಡಿತರಿಂದ ವೇದ ಪಾರಾಯಣ ರೂಪವಾದ ಸೇವೆಯನ್ನು ಪಡೆದುಕೊಳ್ಳುತ್ತಾ ಬಂದ ಭಕ್ತರಿಗೆಲ್ಲರಿಗೂ ಕೂಡ ವೇದವನ್ನು ಕೇಳುವ ಸೌಭಾಗ್ಯವನ್ನು ನೀಡತಕ್ಕಂಥವರಾಗಿದ್ದಾರೆ. ಅಷ್ಟೇ ಅಲ್ಲ, ವೇದ ಪಂಡಿತರು ವೇದ ಮಂತ್ರಗಳನ್ನು ಪಠಿಸ್ತಾ ಇದ್ದಾರೆ, ಆಗಮ ಪಂಡಿತರು ಆಗಮ ಮಂತ್ರಗಳನ್ನು ಕೂಡ ಉಚ್ಚರಿಸ್ತಾ ಇರ್ತಾರೆ. ಭಕ್ತರೆಲ್ಲರೂ ಕೂಡ ಗೋವಿಂದ ಗೋವಿಂದ ಎಂಬುದಾಗಿ ಪದ್ಮಾವತಿಗೆ ಅತ್ಯಂತ ಪ್ರಿಯನಾದಂತಹ ಸ್ವಾಮಿಯ ನಾಮವನ್ನು ಉಚ್ಚರಿಸುತ್ತಾ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾರೆ. ಹೀಗೆ ಪ್ರತಿಯೊಬ್ಬರೂ ಕೂಡ ಸಾಧನೆಯನ್ನು ಮಾಡುತ್ತಾ ಈ ಸಾಧನ ಶರೀರದ ಸಾರ್ಥಕತೆಯನ್ನು ಪಡೆದುಕೊಳ್ಳುತ್ತಾ ಸಮಯವನ್ನು ಸಾರ್ಥಕಪಡಿಸಿಕೊಳ್ಳುವಂತಹದ್ದು. ಇದು ಅದ್ಭುತವಾಗಿರತಕ್ಕಂತಹ ತಾಯಿ ಪದ್ಮಾವತಿಯಮ್ಮನವರ ಶ್ರೀನಿವಾಸ ದೇವರ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ಪಾಂಚರಾತ್ರ ಆಗಮೋಕ್ತ ಪ್ರಕಾರವಾಗಿ ಆರಂಭಗೊಂಡಿದೆ. ಅದರಲ್ಲಿ ಸ್ವಸ್ತಿ ಪುಣ್ಯಾಹ ವಾಚನ ಕಾರ್ಯಕ್ರಮ ತೆಂಗಿನಕಾಯಿಯನ್ನು ಕಲಶದ ಮೇಲೆ ಇರಿಸಿದ್ದಾರೆ. ಸುತ್ತಲೂ ಕೂಡ ಅತ್ಯಂತ ಭಕ್ತಿಯಿಂದ ಸಮರ್ಪಿಸಿರತಕ್ಕಂತಹ ಮಾವಿನ ಎಲೆಗಳು ಇದ್ದಾವೆ, ಪುಷ್ಪಮಾಲೆ ಇರುವಂತಹದ್ದಾಗಿದೆ. ಧೂಪ ದೀಪಾದಿಗಳನ್ನು ತೋರಿಸಿ ಅತ್ಯಂತ ಶ್ರದ್ಧೆಯಿಂದ ಕಲಶದಲ್ಲಿರತಕ್ಕಂತಹ ಗಂಗಾದಿ ಸಕಲ ತೀರ್ಥಗಳ ಸನ್ನಿಧಾನ, ವರುಣನ ಸನ್ನಿಧಾನ, ಎಲ್ಲರನ್ನು ಕೂಡ ಕಲಶಸ್ಯ ಮುಖೆ ವಿಷ್ಣು ಕಂಠೆ ರುದ್ರ ಸಮಾಶ್ರಿತಃ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣಾಸ್ಮೃತಃ ಕುಕ್ಷೌತು ಸಾಗರ ಸರ್ವೇ ಸಪ್ತದ್ವೀಪ ವಸುಂಧರ ಋಗ್ವೇದೋ ಅಥ ಯಜುರ್ವೇದ ಸಾಮವೇದೋ ಹೆತರ್ವಣಃ ಅಂಗೈಶ ಸಹಿತ ಸರ್ವೇ ಕಲಶಂಭು ಸಮಾಶ್ರಿತಃ. ಕಲಶದಲ್ಲಿರುವಂತಹ ನೀರನ್ನು ಇವರೆಲ್ಲರೂ ಕೂಡ ಆಶ್ರಯಿಸಿರುತ್ತಾರೆ. ಅಂತಹ ಶ್ರೇಷ್ಠವಾಗಿರತಕ್ಕಂತಹ ಆ ಕಲಶದ ನೀರನ್ನು ನಾವು ನೋಡ್ತಕ್ಕಂಥವರಾಗ್ತೇವೆ ಲೋಕದಲ್ಲಿ. ಆ ಕಲಶದ ಉದಕವನ್ನು ಸರ್ವತ್ರ ಪ್ರೋಕ್ಷಣೆ ಮಾಡ್ತಾರೆ, ಎಲ್ಲ ಶುದ್ಧಿಯನ್ನು ಸಂಪಾದನೆ ಮಾಡಲಿಕ್ಕಾಗಿ ಆ ರೀತಿಯಾದಂತಹ ಸ್ವಸ್ತಿ ಪುಣ್ಯಾಹ ವಾಚನ ಕಾರ್ಯಕ್ರಮ. ಅರ್ಚಕ ವರೇಣ್ಯರು ಆ ತಾಯಿಯ ಅರ್ಚನೆಯಲ್ಲಿ ಪ್ರತಿನಿತ್ಯವೂ ಕೂಡ ತಮ್ಮನ್ನು ತಾವು ಅಳವಡಿಸಿಕೊಳ್ಳತಕ್ಕಂಥವರು. ಪುಣ್ಯ ಸಾಧನೆಗಾಗಿಯೇ ಈ ಶರೀರ ಅನ್ನತಕ್ಕಂತಹದ್ದು ಬಂದಂಥದ್ದಾಗಿದೆ. 84 ಲಕ್ಷ ಜೀವರಾಶಿಗಳನ್ನು ದಾಟಿದ ನಂತರ ಬರತಕ್ಕಂತಹ ಶರೀರ ಇದು.
ಆದ್ದರಿಂದ ಇಂತಹ ಮಾನವ ಶರೀರ ಬಂದಾಗ ಇದನ್ನು ಹಾನಿ ಮಾಡದಿರಿ, ಹುಚ್ಚಪ್ಪಗಳಿರ ಎಂಬುದಾಗಿ ದಾಸರು ಉಪದೇಶಿಸುತ್ತಾರೆ. ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡದಿರಿ, ಹುಚ್ಚಪ್ಪಗಳಿರ. ಆದ್ದರಿಂದ ಅಂತಹ ಮಾನವ ಜನ್ಮ ಬಂದಾಗ ದುರ್ಲಭಂ ಮಾನುಷಂ ಜನ್ಮ ತದಪ್ಯಧ್ರುವಮರ್ಥದಂ, ಅಧ್ರುವ ಅಸ್ಥಿರವಾಗಿರುವಂತಹದ್ದು ಆದರೆ ಪುರುಷಾರ್ಥವನ್ನು ನೀಡಲಿಕ್ಕೆ ಯೋಗ್ಯವಾಗಿರುವಂತಹದ್ದು. ಆದ್ದರಿಂದ ಇಂತಹ ಸಾಧನ ಶರೀರವನ್ನು ಪಡೆದಂತಹ ನಾವೆಲ್ಲರೂ ಕೂಡ ಪುಣ್ಯಜೀವಿಗಳು. ಆದ್ದರಿಂದ ಸ್ವಾಮಿಯ ಮತ್ತು ತಾಯಿ ಪದ್ಮಾವತಿಯಮ್ಮನವರ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಗಳಾಗುತ್ತಾ ಜಗದೊಡೆಯನ ತಾಯಿ ಪದ್ಮಾವತಿಯ ಪೂರ್ಣ ಅನುಗ್ರಹಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ. ಏನು ಧನ್ಯಳೋ ಲಕುಮಿ, ಎಂಥ ಮಾನ್ಯಳೋ, ಸಾನುರಾಗದಿಂದ ತಾನೇ ಹರಿಯ ಸೇವೆ ಮಾಡುತ್ತಿಹಳು ಎಂಬುದಾಗಿ ತಾಯಿಯ ವಿಶೇಷವಾದಂತಹ ಸೇವೆಯನ್ನು ವರ್ಣಿಸುತ್ತಾರೆ. ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿದ್ದು ಚಿತ್ತಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿಹಳು, ನಿತ್ಯ ಸೇವಿಸ್ತಾ ಇದ್ದಾಳಂತೆ. ಆ ಭಗವಂತನನ್ನು ನಮಗೆ ಕಾಣಿಸ್ತಕ್ಕಂತಹ ಕೂರ್ಚಗಳಾಗಬಹುದು, ದೀಪ ಆಗಬಹುದು, ಧೂಪದ ಆರತಿ ಆಗಬಹುದು, ಧೂಪದ ವಿಶೇಷವಾಗಬಹುದು, ಇಲ್ಲಿರುವಂತಹ ಶುದ್ಧೋದಕ ತೀರ್ಥ ಪಾತ್ರೆ ಇದೆಲ್ಲವೂ ಕೂಡ ಲಕ್ಷ್ಮಿಯ ಸ್ವರೂಪವೇ. ಲಕ್ಷ್ಮಿಯೇ ಇಂತಹ ರೂಪದಲ್ಲಿ ಇರುವಂತಹವಳಾಗಿ ಭಗವಂತನನ್ನು ಸೇವಿಸ್ತಾ ಇದ್ದಾಳೆ, ತುಳಸಿಯ ರೂಪದಲ್ಲಿ. ಹೀಗೆ ಅನೇಕ ರೂಪಗಳನ್ನು, ಅನಂತ ರೂಪಿಯಾದಂತಹ ಭಗವಂತನನ್ನು ಸೇವಿಸಲಿಕ್ಕೆ ತಾಯಿಯೂ ಕೂಡ ಅನಂತ ರೂಪಗಳನ್ನು ಪಡೆದಂಥವಳಾಗಿದ್ದಾಳೆ. ಅಂತಹ ತಾಯಿಯ ಹಾಗೂ ಶ್ರೀನಿವಾಸ ದೇವರ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಭಕ್ತಿಯಿಂದ ನಾವೆಲ್ಲರೂ ಕೂಡ ವೀಕ್ಷಿಸಿ ಭಾಗಿಗಳಾಗಿ ಕೃತಕೃತ್ಯರಾಗೋಣ. ಪದ್ಮಾವತಿ ಹೃದಯವಲ್ಲಭ ಗೋವಿಂದ ಗೋವಿಂದ, ಪದ್ಮಾವತಿಯೇ ನಮಃ. ಪದ್ಮಾವತಿಯ ವಿಶೇಷವಾದಂತಹ ಕಲ್ಯಾಣೋತ್ಸವದಲ್ಲಿ ವೇದ ಪಂಡಿತರು ವೇದ ಮಂತ್ರಗಳನ್ನು, ಋಗ್ವೇದಿಗಳು ಋಗ್ವೇದ ಮಂತ್ರಗಳನ್ನು, ಯಜುರ್ವೇದದಲ್ಲಿ ಕೃಷ್ಣ ಯಜುರ್ವೇದ, ಶುಕ್ಲಯಜುರ್ವೇದ ಅಂತ, ಮತ್ತು ಅದರಲ್ಲಿ ಕೂಡ ಶಾಖೆಗಳು, ಆಯಾಯ ಶಾಖೆಗೆ ಸಂಬಂಧಪಟ್ಟಂಥವರು ಆಯಾ ವೇದಗಳ ಪಾರಾಯಣವನ್ನು ಮಾಡುತ್ತಾರೆ. ತಾಯಿಯ ದಿವ್ಯವಾದಂತಹ ಸನ್ನಿಧಾನದಲ್ಲಿ ಪ್ರತಿನಿತ್ಯವೂ ಕೂಡ ಎಲ್ಲ ವೇದಗಳ ಪಾರಾಯಣ ಅನ್ನುವಂತಹ ಸೇವೆ ಇರುವಂತಹದ್ದಾಗಿದೆ. ಅಂತಹ ವೇದಗಳ ಪಾರಾಯಣವನ್ನು ಕೇಳುತ್ತಾ ಭಕ್ತರಾದ ನಾವೆಲ್ಲರೂ ಕೂಡ ಭಕ್ತಿಯಿಂದ ತಾಯಿಯ ಪಾದ ಪದ್ಮಗಳನ್ನು ಆಶ್ರಯಿಸಿ ಕೃತಕೃತ್ಯರಾಗೋಣ. ನಮಃ ಪದ್ಮಾವತ್ಯೈ, ನಮಃ ಪದ್ಮಾವತ್ಯೈ, ಪದ್ಮಾವತಿ ಹೃದಯವಲ್ಲಭ ಗೋವಿಂದ ಗೋವಿಂದ. ಸೃಷ್ಟಿಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷ ಯಸ್ಯ ಅಪಾಂಗಲವ ಮಾತ್ರತ ಊರ್ಜಿತಾ ಸಾ ಶೀಹಿ ಯತ್ ಕಟಾಕ್ಷ ಬಲವತಿ ಯಜಿತಂ ನಮಃ. ಹೇ ಶ್ರೀನಿವಾಸ, ಶೀಲಾಂಜನೆ ನರರೇಕೋಶಕಾರೇಯಮಸೋಮಧಾರ್ವಭ್ಯೋಮೋಕಾಜ್ಞಸಂವತ್ಸರಾಯ ಪರ್ಯಾಯಣೆ ಪರಿವತ್ಸರಾಯ ವೇ ಜಾತಾ ಮಿದಾವತ್ಸರಾಯ ಚೇತ್ವರೇ ಮಿದ್ವತ್ಸರಾಯ ಶಿಷ್ಕದ್ವರೇ ವತ್ಸರಾಯ ವಿಜರಾಜ್ಞ ಸಂವತ್ಸರಾಯ ಪಲಿಕ್ಷ್ಣೇ ಮೃಭುಭ್ಯೋ ಜಿನ ಸಂಭಗ್ನ ಸಾಧ್ಯೇಭ್ಯಶ್ಚರ್ಮಂ ಸರೋಭ್ಯೋ ದೈವರಮೋಪಸ್ಥಾವರಾಭ್ಯೋ ದ್ವಾಷಂ ವೈಷಂದಾಭ್ಯೋ ವೈಂದನ್ನಡ್ವಳಾಭ್ಯ ಸೌಷ್ಕಲಂ ಪಾರಾಯ ಮಾರ್ಗರಮ ವರಾಯ ಜಯವರ್ಧನ್ ದೇರ್ಭ್ಯ ಆಂದಂ ವಿಷಮೇಭ್ಯೋ ಮೈನಾಲಂ ಸ್ವನೇಭ್ಯ ಪರ್ಣ ಗಂಗುಹಾಭ್ಯ ಕಿರಾತಜ್ಞ ಸ್ವಾನುಭ್ಯೋ ಜಂಭಗಂ ಪರ್ವತೇಭ್ಯ ಕಿಂ ಪುರುಷಂ ವಿಭತ್ಸಾಯೇ ಭೋಗಸಂವರ್ಣಾಯ ಹಿರಣ್ಯಕಾರಂದುಲಾಯೇ ವಾಣಿಜಂ ಪಶ್ಚಾದೋಷಾಯ ಗ್ಲಾವಿನಂ ವಿಶ್ವೇಭ್ಯೋ ಭೂತೇಭ್ಯ ಸಿದ್ಧಮಲಂ
भोत्ये जागरणम भोत्ये स्वपनमार्ते जनवादिनं वृद्ध्या अपगल्भग्य सज्ञ शराय प्रच्छिदम् अक्षराजाय गितवं कृताय दिनवदर्शन्द्रदाय कल्पिनं लापरायाधिकल्पिनमास्कन्दाय सभास्थानं मृत्यवे गो यच्छमन्तकाय गोघातम् क्षुधयोगं विक्रन्दन्तं भिक्षमाण उपतिष्ठति दुष्कृताय चरगाचार्यं पाप्मणे शैलगम् प्रदेशोत्काय अर्तन घोषाय भषमन्दाय बहुवादिन मनन्दाय मोघज्ञशब्दायालम्बराघातम् महासेवेणावादङ्क्रोशाय तो नवध्मम वरस्पराय शङ्खध्मं वनाय वनपमन्यतोरण्याय दावपम् नर्माय पुग्गश्चलोग्ञहसाय कारिण्यादशेषा बल्याङ्ग्रामण्यगणगमभिक्रोशगन्धान्महसे वीणावादम्बानिघ्नन्दो नवध्मन्दान् नृत्ताय आनन्दाय दलवम् अग्नये पेवानं पृथिव्यै पेठसर्पिणं वायवे चाण्डालमन्तरिक्षाय पग्गशनर्तिनं दिवकालदिग्सौर्याय हर्यक्षम् नक्षत्रेभ्यः किर्मिरं चन्द्रमसे किल समह्ने शुक्लं बिङ्गोक्षज्ञरात्रे कृष्णं बिङ्गोक्षम् अथेदा नष्टो विरोपनालभते शुक्लं चादे कृष्णं चादे दीर्घं चादे ह्रस्वं च अतिस्थूलं चाते कृशं चाते गोल्भं चाते लोमशं चाशोद्रा अब्राह्मणास्ते प्राजापत्याः मागधः पुग्गश्चले क्लेबके तवोशोद्रा अब्राह्मणास्ते प्राजापत्याः सहस्रशीर्षः पुरुषः सहस्राक्षः सहस्रपत् स भूमिज्ञ सर्वतः स्फृत्वाच्च तिष्ठद्वशाङ्गुलम् पुरोष एवेदज्ञ सर्वं यद्भूतं यच्च भाव्यम् उतामृतत्वस्येषः नो यदन्येनाधिरोहते एतावानस्य महिमातो ज्याय अग्नश्च पुरुषः पादोऽस्य विश्वा भूतानि त्रिपादस्यामृतं दिवे त्रिपादोर्ध्व उदेत् पुरोषः पादोऽस्येह भवत्पुनः ततो विश्वं यक्रामत्साशनान् शने अभि ततो विराळ जायत विराजो अधिपुरुषः स जातो अत्यरिच्यत पश्चात् भूमिमथो पुरः तस्माद्यज्ञात् सर्वहुतः संभृतं वृषदोज्यम् पशोऽज्ञस्ताग्नश्चक्रे वायव्याः नारण्याग्राम्याश्च ये तस्माद्यज्ञात् सर्वहुतरिचः सामानि जज्ञिरे छन्दाग्नसि जज्ञिरे अभेदो यन्दुपणयोऽसं नादेवपि यवः अस्य लोकसुतावदः यभिरहोभिरक्तभिर्व्यक्तं यमो ददात्त्वसानमस्मै सविता ते शरीरेभ्य पृथिव्यां लोकमिच्छतु तस्मै युज्यन्तामुश्रियाः वायुः पूर्णादु सुविता पूर्णात्वग्नाभ्राजसासौर्यस्य वर्चसा विमुच्यन्तामुश्रियाः अश्वध्ये वो निषदनं वर्णे वो वसतिष्कृता गोभाज इत्किलासथ यत्सनवध पुरुषम् सविता दे शरीराणि मातुरुपस्थ अवपत् तस्मै पृथिवी शम्भव
ಪ್ರಜಾಪತೋತ್ವಾದೇವತಾಯಾಮಬೋಧಕೆ ಲೋಕೇನದ ಧಾಮ್ಯಸೌ ಪರಂ ಮೃತ್ಯೋ ಅನುಪರೇ ಹಿ ಬಂಧಾಯಸ್ತೇ ಅನ್ಯ ಇತರೋ ದೇವಯೋನಾತ್ ಚಕ್ಷುಷ್ಮತೇ ಸಂವತೇ ದೇ ಬ್ರವೀಮಿಮಾಣಃ ಪ್ರಜಾಗ್ನರೇರಿಷೋ ಮೋದ ವೀರಾನ್ ಸಂವಾದಶ್ರಜ್ಞಹಿತೆ ಘೃಣಿಶ್ಚಂದೇ ಭವನ್ ವಿಷ್ಟಗಾಃ ಸಂದೇ ಭವನ್ ದ್ವಗ್ನಯಃ ಪಾರ್ಥೇ ವಾಸೋ ಮಾತ್ವಾಭಿಷೋಶುಚನ್ ಕಲ್ಪಂತಾಂ ದೇದಿಶಸ್ತ್ವಭ್ಯಮಾಪ ಶಿವತಮಾಸ್ತ್ವಭ್ಯಂ ಭವಂತ ಸಿಂಧವಃ ಅಂತರಿಕ್ಷಜ್ಞ ಶಿವಂತಭ್ಯಂ ಕಲ್ಪಂತಾಂ ದೇದಿಶಸ್ಸರ್ವಾಃ ಅಶ್ಮನ್ವತೇರೇಯತೆ ಸಜ್ಞರಭಧ್ವಮುತ್ತಿಷ್ಠತ ಪ್ರತರತ ಸಖಾಯಃ ಅತ್ರಾಜಹಿಮೋಷಿ ವಾಯೇ ಅಸಂಶಿವಾನ್ ವಯಮುತ್ತರೇಮಾಭಿವಾಜಾನ್ ಅಪಘಮಪಗಿಲ್ವೇಷಮಪಕೃತ್ಯಮಪೋರಪಃ ಅಪಾಮಾರ್ಗತ್ವಮಸ್ಮದಪ ದುಷ್ವಪ್ನ್ಯಜ್ಞ ಸುವಃ ಸುಮಿತ್ರಿಯಾನ ಆಪ ಓಷಧಯ ಸಂತು ದುರ್ಮಿತ್ರಿಯ ತಸ್ಮೇ ಸಂತು ಸ್ಮಾನ್ ವೇಷ್ಟಿಯಂಚ ವಯಂ ವಿಷ್ಮಃ ಅನಡ್ವಾಹ ಮನ್ವಾರ ಭಾಮಹೇ ಸ್ವಸ್ತಯೇ ಸನ ಇಂದ್ರ ಇವ ದೇವೇಭ್ಯೋ ವಹ್ನಿ ಸುಂದರ ನೋ ಭವ ಉದ್ವಯಂತಮ ಸಸ್ಪರಿಷ್ವ ಪಶ್ಯಂದ ಉತ್ತರಂ ದೇವಂದೇ ವತ್ರ ಸೂರ್ಯಮಗಂ ಮಜ್ಜ್ಯೋತಿರುತ್ತಮಂ ಪಶ್ಯಂದ ಉತ್ತರಂ ದೇವಂದೇ ವತ್ರ ಸೂರ್ಯಮಗಂ ಮಜ್ಜ್ಯೋತಿರುತ್ತಮಂ ಅಗ್ನ ಆಯೋಹ್ಞೇ ಶಿಪವಸ ಸುವೋರ್ಜಮಿಷಂಜನ ಆರೆ ಬಾಧಸ್ವದುಚ್ಛುಣ ಆಯುಷ್ಮಾನಗ್ನ ಹವಿಷಾ ವೃಧಾನೋ ಘೃತ ಪ್ರದೇಕ ಘೃತಯೋ ನಿರಧಿ ಘೃತಂ ಭೇತ್ವಾ ಮಧುಚಾರು ಗವ್ಯಂ ಪಿತೇವ ಪುತ್ರಮಭಿರಕ್ಷತ ದಿಮಾನ್ ಸ್ವಾಹ ಇಮಂ ಜೀವೇಭ್ಯ ಪರಿಧಿಂದಧಾಮಿಮೈಷಾನು ಗಾದಪರೋ ಅರ್ಥಮೇತಂ ಶತಂಜೇ ವಂದು ಶರದ ಪುರೋಚೇರಂತರ್ಮೃತ್ಯುಂದಧತಾಂ ಪರ್ವತೇನ ಪರಿಮೇ ಗಾಮಣೇ ಶತಪರ್ಯಗ್ನಿಮಹೃಷತ ದೇವೇಶ್ವಕ್ರತಶ್ರವಃಕಯಿಮೋ ಆದಧರ್ಷತಿ ಕ್ರವ್ಯಾದಮಗ್ನಿಂ ಬ್ರಹೇಣೋಮಿ ದೂರಯ್ಯಮರಾಜ್ಯಂ ಗಚ್ಛತುರಿ ಪ್ರವಾಹ ಇಹೈವಾಯಮಿತರೋ ಜಾತವೇದ ದೇವೇಭ್ಯೋ ಹವ್ಯಂ ವಾಹತು ಪ್ರಜಾನನ್ ಮಹಾವಪಾಂಜಾತವೇದ ಪಿತೃಭ್ಯೋ ಯತ್ರೈನಾನ್ ವೇದ್ಧನಿಹೇತಾನ್ ಬರಕೇ ಮೇಧಸಕುಲ್ಯ ಉಪತಾನ್ ಸ್ರವಂದ ಸತ್ಯ ಯೇಷಾಮಾಶಿಷಸ್ತಂತು ಕಾಮಾ ಸ್ವಾಹ ಸ್ಯೋ ನ ಪೃಥಿವಿನೋ ಭವಾನ್ ರಕ್ಷರ ನಿವೇಶನೆ ಯಚ್ಛಾಹ ನ ಶರ್ಮ ಸಥಾಹ ಅಪನ ಶೋಷೋ ಚ ದಘಂ ಅಸ್ಮತ್ವಮಧಿ ಜಾತೋ ಸತ್ವದಯಂ ಜಾಯತಾಂ ಪುನಃ ಅಸೋ ಸ್ವರ್ಗಾಯ ಲೋಕಾಯ ಸ್ವಾಹ ಅಪನ ಶೋಷೋ ಚ ದಘಂ ಜಂಬಜಂ ಪ್ರಪದ್ಯೆ ಮನೋಯಜ ಪ್ರಪದ್ಯೆ ಸಾಮ ಪ್ರಾಣಂ ಪ್ರಪದ್ಯೆ ಚಕ್ಷುಶ್ರೋತ್ರಂ ಪ್ರಪದ್ಯೆ ವಾಗೋಜ ಸಹೋಜೋ ಮಯ ಪ್ರಾಣಾಪನೋ ಯನ್ಮೇ ಛದ್ರಂ ಚಕ್ಷುಷೋ ಹೃದಯಸ್ಯ ಮನಸೋ ವಾತೆ ತೃಣ್ಣಂ ಬೃಹಸ್ಪತಿರ್ಮೇ ತದ್ದಧಾತು ಷಣ್ಣೋ ಭವಂತು ಭುವನಸ್ಯ ಯಸ್ಪತಿ
ತಯಶ್ಚಿತ್ರ ಆಭೂವಧೂತೆ ಸದಾ ವೃಧ ಸಖ ಕಯಾಶಚೇಷ್ಠಯ ವೃತ ಕಸ್ತ್ವಾ ಸತ್ಯೋ ಮದಾಹನಾಮಗ್ನಹಿಷ್ಠೋ ಮತ್ಸದಂಧಸಃ ದ್ರಹ್ಲಾ ಚೇದಾರು ಜಯವಸು ಅಭೇಷಣ ಸಖೇ ನಾಮ ವ್ಯತಜರುದ್ರೋಣ ಶತಂ ಭವಾಸ್ಯೋತಿಭಿಃ ಕಯಾತ್ವನ್ನ ಊತ್ಯಾಭಿಪ್ರಮಂದಸ ವೃಷನ್ ಕಯಾ ಸ್ತೋತ್ರಭ್ಯ ಆಭರ ಇಂದ್ರೋ ವಿಶ್ವಸ್ಯ ರಾಜತೆ ಷಣ್ಣೋ ಅಸ್ತದ್ವಿಪದೇಶಂ ಚತುಷ್ಪದೇ ಷಣ್ಣೋ ಮಿತ್ರಶ್ಯಂ ವರುಣ ಷಣ್ಣೋ ಭವತ್ವರ್ಯಮ ಷಣ್ಣ ಇಂದ್ರೋ ಬೃಹಸ್ಪತಿ ಷಣ್ಣೋ ವಿಷ್ಣುರುರುಕ್ರಮಃ ಷಣ್ಣೋ ವಾತಃ ಪವತಾಗ್ ಷಣ್ಣಸ್ತಪತ ಸೂರ್ಯಃ ಷಣ್ಣ ಕಣಿಕ್ರದೇವ ಪರ್ಜನ್ಯೋ ಅಭಿವರ್ಷತ ಅಹ ನಿಶಂಭವಂತು ನಶ್ಚಗ್ನರಾತ್ರ ಪ್ರತಿಧೀಯತ ಷಣ್ಣ ಇಂದ್ರಾಗ್ನಿ ಭವತಾಮವೋಭಿಷ್ಣ ಇಂದ್ರ ವರುಣಾರಾತಃ ವ್ಯಾ ಷಣ್ಣ ಇಂದ್ರ ಪೂಷಣ ವಾಜಸ ತೌಷಮಿಂದ್ರ ಸೋಮ ಸುವಿತಾಯ ಸಂಯೋ ಷಣ್ಣೋ ದೇವೇರಭಿಷ್ಟಯ ಅಪೋ ಭವಂತ ಪೀತಯೇ ಸಂಯೋರಭಿಸ್ರವಂತು ನಃ ಯೋ ನ ಪೃಥಿವಿನೋ ಭವಾನ್ ರಕ್ಷರ ನಿವೇಶನೆ ಯಚ್ಛಾ ನ ಶರ್ಮ ಸಪ್ರಥಾಃ ಅಪೋಹಿಷ್ಠಾಮಯೋ ಭುವಸ್ಥಾನ ಊರ್ಜದ ಧಾತನ ಮಹೇರಣಾಯ ಚಕ್ಷಸೆ ಯೋ ವಶಿವತ ಮೋರಸಸ್ತಸ್ಯ ಭಾಜಯ ತೇಹನಃ ಉಷತಿರಿವ ಮಾತರಃ ತಸ್ಮಾ ಅರಂಗಮಾಮವೋ ಯಸ್ಯ ಕ್ಷಯೋ ಯಜಿನ್ವಧಾ ಆಪೋ ಜನಯಥಾ ಜನಃ ಯೋ ಶಾಂತಿರಂತರಿಕ್ಷಗ್ನಶಾಂತಿಃ ಪೃಥಿವಿ ಶಾಂತಿರಾಪಶಾಂತಿರೋಷಧಯಶಾಂತಿಃ ವನಸ್ಪತಯಶಾಂತಿಶಾಂತಿರೇವ ಶಾಂತಿಃ ಧೃತೆ ದೃಗ್ಹ ಮಾ ಮಿತ್ರಸ್ಯ ಮಾ ಚಕ್ಷೋಷಾ ಸರ್ವಾಣಿ ಭೂತಾನಿ ಸಮೇ ಅಕ್ಷಂತ ಮಿತ್ರಸ್ಯಾಹಂ ಚಕ್ಷೋಷಾ ಸರ್ವಾಣಿ ಭೂತಾನಿ ಸಮೇ ಕ್ಷೇ ಮಿತ್ರಸ್ಯ ಚಕ್ಷೋಷಾ ಸಮೇ ಕ್ಷಾಮಹೆ ಧೃತೆ ದೃಗ್ಹ ಮಾ ಜೋಕ್ತೆ ಸಂದೃಶೆ ಜೇವ್ಯಾಸಂ ಜೋಕ್ತೆ ಸಂದೃಶೆ ಜೇವ್ಯಾಸಂ ನಮಸ್ತೆ ಹರಸೆ ಶೋಚಿಷೆ ನಮಸ್ತೆ ಅಸ್ವಚ್ಯುಷೆ ಅನ್ಯಾಗ್ನಿಸ್ತೆ ಅಸ್ಮತ್ತ ಬಂದೋಹೆ ಹೇತಯ ಪಾವಕೋ ಅಸ್ಮಭ್ಯಗ್ ಶಿವೋ ಭವ ನಮಸ್ತೆ ಅಸ್ತು ವಿದ್ಯುತೆ ನಮಸ್ತೆ ಸ್ತನ ಇತ್ನವೇ ನಮಸ್ತೆ ಭಗವನ್ನಸ್ತು ಯತ ಸ್ವಸಮೇಹಸೆ ಯತೋ ಯತ ಸಮೇಹಸೆ ತತೋ ನೋ ಅಭಯಂ ಕುರು ಷಣ್ಣ ಕ್ವರ ಪ್ರಜಾಭ್ಯೋ ಭಯನ್ನ ಪಶುಭ್ಯೋ ಸ್ವಮಿತ್ರಿಯಾನ ಆಪ ಓಷಧಯ ಸಂತು ದುರ್ಮಿತ್ರಿಯಸ್ತಸ್ಮೈ ಸಂತು ಓಸ್ಮಾನ್ ವೇಷ್ಟಿಯಂಚ ವಯಂ ವಿಷ್ಮಃ ತಚ್ಚಕ್ಷ ದೇವಹಿತಂ ಪುರಸ್ತಾತ್ ಶುಕ್ರ ಮುಚ್ಚರತ್ ಪಶ್ಯೇಮ ಶರದ ಶತಂಜೀವೇಮ ಶರದ ಶತಜ್ಞ ಶೃಣೋಯಾಮ ಶರದ ಶತಂ
ಓ.